ಅನುದಿನಾ ಅನುಕ್ಷಣ ಮನೆಯಲ್ಲೂ ಕಲಿಯೋಣ ಕಲಿಕೆಯ ಹೊಸ ಹಾದಿಯಲ್ಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ ಯೆಸ್ ಸರ್ ಯೆಸ್ ಟೀಚರ್ ಪ್ರೆಸೆಂಟ್ ಮ್ಯಾಮ್ ಎಲ್ಲ ಮಕ್ಕಳಿಗೂ ನಮಸ್ಕಾರ ಸುಸ್ವಾಗತ ಎಲ್ಲರೂ ಮನೆಯಲ್ಲಿ ಸೇಫ್ ಆಗಿದ್ದೀರಾ ಅಂದ್ಕೊಳ್ತೀನಿ ಆರೋಗ್ಯವಾಗಿರಿ ಮನೆಯಲ್ಲೇ ಇರಿ ಆದಷ್ಟು ಹೊರಗಡೆ ಅಡ್ಡಾಡೋದನ್ನು ಕಡಿಮೆ ಮಾಡಿ ಇಂದು ನಾನು 6ನೇ ತರಗತಿಯ ವಿಜ್ಞಾನ 10ನೇ ಪಾಠವಾದ ಚಲನೆ ಮತ್ತು ದೂರಗಳ ಅಳತೆಯ 2ನೇ ಅವಧಿಯನ್ನು ಮಾಡ್ತಾ ಇದ್ದೀನಿ 2ನೇ ಅವಧಿಯಲ್ಲಿ ನಮ್ಮ ಸುತ್ತಮುತ್ತ ಚಲಿಸುವ ವಸ್ತುಗಳನ್ನು ಗುರುತಿಸುವರು ಉದ್ದ ಅಥವಾ ಅಗಲವನ್ನು ಸರಿಯಾದ ಕ್ರಮದಲ್ಲಿ ಅಳೆಯುವುದನ್ನು ತಿಳಿಯುವರು ಚಲನೆಯ ವಿಧಗಳನ್ನು ತಿಳಿಯುವರು ಸ್ಕೇಲ್ನ ಸರಿಯಾದ ಬಳಕೆ ಮತ್ತು ಅಳತೆ ಮಾಡುವುದನ್ನು ಅರಿಯುವರು ಉದ್ದವನ್ನು ಅಳೆಯಲು ಸ್ಕೇಲ್ ಬಳಸುವ ಸರಿಯಾದ ವಿಧಾನ ಎ ಅಥವಾ ಬಿ ನೋಡಿ ಯೋಚನೆ ಮಾಡಿ ಉತ್ತರ ಕೊಡಿ ಯಾವ ಸ್ಕೇಲನ್ನು ಅಳತೆ ಮಾಡಬೇಕು ಅಂದರೆ ಯಾವ ರೀತಿ ಅಳತೆ ಮಾಡಬೇಕು ಕಾಣಿಸಿದೆಯಾ ಮಕ್ಕಳ ನಿಮಗೆ ಎ ಮತ್ತು ಬಿ ಇಲ್ಲಿ ಎ ಅನ್ನೋದರಲ್ಲಿ ಒಬ್ಬ ವ್ಯಕ್ತಿ ಅಳತೆ ಮಾಡ್ತಾ ಇದ್ದಾನೆ ಒಂದು ವಸ್ತುವನ್ನು ಬಿ ಅನ್ನೋದ್ರಲ್ಲಿ ಇನ್ನೊಬ್ಬ ವ್ಯಕ್ತಿ ಒಂದು ವಸ್ತುವನ್ನು ಅಳತೆ ಮಾಡ್ತಾನೆ ಇದರಲ್ಲಿ ಯಾವುದು ಸರಿಯಾದ ಕ್ರಮ ಸರಿಯಾದ ಉತ್ತರ ಯಾವುದು ಮಕ್ಕಳೇ ಎ ಗುಡ್ ನೆಕ್ಸ್ಟ್ ಸ್ಕೇಲ್ನ ತುದಿಯನ್ನು ಮುರಿದೋಗ್ಬಿಟ್ಟಿದೆ ಅನ್ಕೊಳ್ಳೋಣ ಸ್ಕೇಲ್ನ ತುದಿ ಮುರಿದೋದಾಗ ಉದ್ದವನ್ನು ಹೇಗೆ ಅಳತೆ ಮಾಡಬೇಕು ಹಾಗಾದರೆ ಇಲ್ಲೊಂದು ಎಕ್ಸಾಂಪಲ್ ಇದೆ ಒಂದು ಮಗು ಮುರಿದಿರೋ ಸ್ಕೇಲ್ ಅಂತ ಒಂದು ಅಳತೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅದು ಯಾವ ಸರಿ ಇದೆ ನೋಡಿ ಎ ಸರಿ ಇದೆಯೋ ಬಿ ಸರಿ ಇದೆಯೋ ಎ ತಪ್ಪಾಗಿದೆ ಯಾಕೆ ಅಂತಂದರೆ ಅವನು ಮುರಿದಿರೋ ಪಾಯಿಂಟಿಂದನೇ ಅಳತೆ ಮಾಡ್ತಾ ಇದ್ದಾನೆ ಮಗು ಆದರೆ ಎರಡರಲ್ಲಿ ನೋಡಿ 1 ಸೆಂಟಿಮೀಟ್ರಿಂದ ಕೌಂಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಆನ್ಸರ್ ಯಾವುದು ಉತ್ತರ ಬಿ ವೆರಿ ಗುಡ್ ನೆಕ್ಸ್ಟು 3 ವಿದ್ಯಾರ್ಥಿಗಳು ಒಂದು ಅಳತೆಯನ್ನು ಮೆಜರ್ಮೆಂಟ್ ಮಾಡ್ತಾ ಇದ್ದಾರೆ ಎ ಬಿ ಸಿ ಅನ್ನೋ ವಿದ್ಯಾರ್ಥಿಗಳು ಒಂದು ಅಳತೆಯನ್ನು ನೋಡ್ತಾ ಇದ್ದಾರೆ ಅದು ಸರಿಯಾದ ಕ್ರಮ ಯಾವುದು ನೋಡಿ ಎ ಬಿ ಸಿ 3 ವಿದ್ಯಾರ್ಥಿಗಳು ಅಳತೆಯನ್ನು ಬರ್ಕೊಳ್ತಾ ಇದ್ದಾರೆ ಹಾಗಾದ್ರೆ ಸರಿಯಾದ ಕ್ರಮದಲ್ಲಿ ಬರ್ಕೊಳ್ತಕ್ಕಂಥ ವಿದ್ಯಾರ್ಥಿ ಯಾರು ಯಾರು ಎಸ್ ವಿದ್ಯಾರ್ಥಿ ಬಿ ಸರಿಯಾದ ಉತ್ತರ ಯಾವುದಾದರೆ ಬಿ ವೆರಿ ಗುಡ್ ಸ್ಕೇಲ್ನ ಬಳಸುವ ಸರಿಯಾದ ವಿಧಾನದ ಒಂದು ಸಣ್ಣ ವಿಡಿಯೋವನ್ನು ನೋಡ್ಕೊಂಡು ಬರೋಣ ವಿಡಿಯೋವನ್ನು ನೋಡಿದ್ರಲ್ಲ ಮಕ್ಕಳೇ ಈ ವಿಡಿಯೋದಲ್ಲಿ ಸ್ಕೇಲನ್ನು ಯಾವ ರೀತಿ ಬಳಸಬೇಕು ಅನ್ನೋದು ನಿಮಗೆ ಗೊತ್ತಾಗಿದೆ ಅಲ್ವಾ ಮುರಿದಾಗ ಯಾವ ರೀತಿ ಬಳಸಬೇಕು ಅಥವಾ ಹೊಸ್ದ ಸ್ಕೇಲಾಗಿ 1 ಸೆ 0 ಸೆಂಟಿಮೀಟ್ರಿಂದ ಇದ್ದಾಗ ಹೆಂಗೆ ಬಳಸಬೇಕು ಅದನ್ನು ಇಲ್ಲ ಅಂದರೆ ಮುರಿದಿತ್ತು ಅಂದರೆ ಅಥವಾ ಇದನ್ನ ಹೆಂಗೆ ಬಳಸ್ಬೇಕು ಅಂತ ಗೊತ್ತಾಗಿದೆ ಅಲ್ವಾ ಈಗ ನೆಕ್ಸ್ಟ್ ನೋಡೋಣ ವಕ್ರರೇಖೆಯ ಉದ್ದವನ್ನು ಅಳೆಯುವುದು ವಕ್ರರೇಖೆ ಉದ್ದವನ್ನು ಅಳೆಯೋದು ತುಂಬ ಕಷ್ಟ ಅದನ್ನು ಸ್ಕೇಲ್ ತಗೊಂಡು ಅಳತೆ ಮಾಡೋಕ್ಕಾಗಲ್ಲ ಹಾಗಾದ್ರೆ ವಕ್ರರೇಖೆ ಉದ್ದವನ್ನು ಹೇಗೆ ಅಳಿಬೋದು ಅದನ್ನ ಒಂದು ಸಣ್ಣ ವಿಡಿಯೋದಲ್ಲಿ ನೋಡ್ಕೊಂಬಂದ್ಬಿಡೋಣವಾ
ವಕ್ರರೇಖೆ ಉದ್ದವನ್ನು ಮೀಟರ್ ಸ್ಕೇಲ್ ಬಳಸಿ ವಕ್ರರೇಖೆ ಉದ್ದವನ್ನು ನೇರವಾಗಿ ಅಳೆಯಲು ಸಾಧ್ಯವಿಲ್ಲ. ಜೊತೆಗೆ ವಕ್ರರೇಖೆ ಉದ್ದವನ್ನು ಅಳೆಯಲು ನಾವು ದಾರವನ್ನೇ ಬಳಸಬೇಕು, ಆಗಲೇ ನಮಗೆ ಸರಿಯಾದ ಅಳತೆ ಸಿಗೋದು. ಅದಕ್ಕೊಂದು ವಿಡಿಯೋ ನೋಡ್ಕೊಂಬಂಟ್ರಲ್ಲ, ಗೊತ್ತಾಯ್ತಲ್ವ? ಈಗ ನಮ್ಮ ಸುತ್ತಮುತ್ತ ಚಲಿಸುವ ವಸ್ತುಗಳು, ನಮ್ಮ ಸುತ್ತಮುತ್ತ ತುಂಬ ವಸ್ತುಗಳು ಚಲಿಸ್ತವೆ. ಅವು ಯಾವ ರೀತಿ ಚಲಿಸ್ತವೆ? ಚಲಿಸುತ್ತಿರುವ ಹಾಗೂ ನಿಶ್ಚಲವಾಗಿರುವ ವಸ್ತುಗಳನ್ನು ಈ ಕೆಳಗೆ ಕೊಟ್ಟಿದ್ದೀವಿ, ಅವುಗಳನ್ನು ಪಟ್ಟಿ ಮಾಡಬೇಕು ನೀವು. ಅರ್ಥ ಆಗ್ತಿದೆಯಾ? ಚಲಿಸುತ್ತಿರುವ ಮತ್ತು ನಿಶ್ಚಲವಾಗಿರುವ ವಸ್ತುಗಳನ್ನು ಈ ಕೆಳಗೆ ನೀಡಿದ್ದೀವಿ, ಅವುಗಳನ್ನು ನೀವು ವರ್ಗೀಕರಿಸಿ ಬರೀಬೇಕು. ಬರೀತಿರಲ್ವ ಮಕ್ಕಳೇ? ಎಲ್ಲರ ತಕ್ಕ ಒಂದು ಪೆನ್ನು ನೋಟ್ ಪ್ಯಾಡ್ ಇಟ್ಕೊಂಡಿದ್ದೀರಲ್ವಾ? ಓಕೆ, ನೋಡಿ ವಸ್ತುಗಳು ಯಾವ್ಯಾವುದು: ಸೊಳ್ಳೆ, ಮೇಜು, ಕುರ್ಚಿ, ಮಾನವ, ಪತಂಗ, ನಾಯಿ, ಮನೆ, ಹಸು, ಕಾರ್ಖಾನೆ, ಮೀನು, ಕಲ್ಲು, ಕುದುರೆ, ಚೆಂಡು, ಬ್ಯಾಟ್, ಚಲಿಸುವ ರೈಲು, ಗಡಿಯಾರ, ಗಡಿಯಾರದ ಮುಳ್ಳುಗಳು. ಇವುಗಳನ್ನು ಎರಡು ಭಾಗಗಳನ್ನಾಗಿ ಮಾಡಬೇಕೀಗ ನೀವು. ಯಾವುದು? ಚಲಿಸುತ್ತಿರುವ ವಸ್ತುಗಳು ಮತ್ತು ನಿಶ್ಚಲವಾಗಿರುವ ವಸ್ತುಗಳಾಗಿ ಗುಂಪುಗಳನ್ನು ಮಾಡಬೇಕು. ಈಗ ಚಲಿಸುತ್ತಿರುವ ವಸ್ತುಗಳು ಯಾವ್ಯಾವ ಹೇಳಿ? ಓಕೆ, ಒಂದನೇದು ಸೊಳ್ಳೆ, ಸೊಳ್ಳೆ ಕೂಡ ಚಲಿಸುತ್ತಲ್ವಾ. ಎರಡನೇದು ಮಾನವ. ನೆಕ್ಸ್ಟು ಪತಂಗ. ಗುಡ್. ನಾಯಿ, ಹಸು. ನೆಕ್ಸ್ಟು ಮೀನು, ಕುದುರೆ, ಚಲಿಸುವ ರೈಲು, ಗಡಿಯಾರದ ಮುಳ್ಳುಗಳು. ಗಡಿಯಾರದ ಮುಳ್ಳುಗಳು ಯಾಕೆ? ಗಡಿಯಾರದ ಮುಳ್ಳುಗಳು ನಿಂತಿರಲ್ಲ, ಚಲಿಸ್ತಾ ಇರ್ತವೆ. ಹಾಗಾಗಿ ಅದು ಕೂಡ ಚಲಿಸುತ್ತಿರುವ ವಸ್ತುಗಳಿಗೆ ಎಕ್ಸಾಂಪಲ್ ಆಗುತ್ತೆ. ಹಾಗಾದ್ರೆ ನಿಶ್ಚಲವಾಗಿರುವ ವಸ್ತುಗಳು ಮೇಜು, ಕುರ್ಚಿ, ಮತ್ತು ಮನೆ, ಕಾರ್ಖಾನೆ, ಕಲ್ಲು, ಚೆಂಡು, ಬ್ಯಾಟ್, ಗಡಿಯಾರ, ಇವೆಲ್ಲ ನಿಶ್ಚಲವಾಗಿರುವ ವಸ್ತುಗಳು. ಗೊತ್ತಾಯ್ತ ಮಕ್ಕಳ? ಈಗ ಚಲನೆಯ ಪರಿಕಲ್ಪನೆ. ಚಲನೆಯ ಪರಿಕಲ್ಪನೆ ಅಂತಂದರೆ ಚಲನೆ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಒಂದು ಆ್ಯಕ್ಟಿವಿಟಿ ಅಥವಾ ಒಂದು ವಿಡಿಯೋ ನೋಡಿಕೊಂಡು ಅದನ್ನು ಅರ್ಥ ತಿಳ್ಕೊಳ್ಳೋಣವಾ? ಹಾಂ, ವಿಡಿಯೋ ನೋಡ್ಕೊಂಬರೋಣ. ವಿಡಿಯೋದಲ್ಲಿ ಏನು ಅರ್ಥ ಆಯ್ತು ನಿಮಗೆ? ಒಂದು ಇರುವೆ ನೀರಿನಲ್ಲಿ ಚಲಿಸ್ತಾ ಇತ್ತು. ಆದರೆ ಹಿಂದ್ಗಡೆ ನಾವೇನು ಹಾಕಿದ್ವಿ? ಒಂದು ಗ್ರಾಫ್ ಶೀಟ್ ಹಾಕಿದ್ವಿ. ಅದು ಮೊದಲು ಎಲ್ಲಿತ್ತು, ನಂತರ ಎಲ್ಲಿಗೋಯಿತು, ಆ ಹೋಗಬೇಕಾದ್ರೆ ಡಿಸ್ಟೆನ್ಸ್ ಚೇಂಜ್ ಆಯಿತು ಅಂದರೆ ಸ್ಥಳ ಬದಲಾವಣೆ ಆಯಿತು, ಜೊತೆಗೆ ಟೈಮ್ ತೊಗೊಳ್ತು, ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಸಮಯ ತಗೊಳ್ತು. ವಸ್ತು ಇಲ್ಲಿದ್ದು ಸ್ವಲ್ಪ ಬಿಟ್ಟಮೇಲೆ ಅಲ್ಲಿತ್ತು ಅಂದರೆ ಸಮಯ ಬದಲಾಯಿತು, ಸ್ಥಳ ಬದಲಾಯಿತು, ದೂರ. ಇದು ಎಲ್ಲೋ ಮೂರು ಪಾಯಿಂಟ್ ಸೇರಿಕೊಂಡು ಚಲನೆಯ ಪರಿಕಲ್ಪನೆ ಆಗುತ್ತೆ. ಅಂದರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಪ್ರಗತಿಯ ಸ್ಥಿತಿ. ಎರಡನೇ ಪಾಯಿಂಟು, ಸಮಯಕ್ಕೆ ಸಂಬಂಧಿಸಿದಂತೆ ಸ್ಥಾನದ ಬದಲಾವಣೆ, ಸಮಯಕ್ಕನುಗುಣವಾಗಿ ಸ್ಥಾನದ ಬದಲಾವಣೆ. ಮೂರನೇ ಪಾಯಿಂಟು, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಬದಲಾವಣೆ ಆಗಿದೆ ಅಂದರೆ ಡಿಸ್ಪ್ಲೇಸ್ಮೆಂಟ್, ಒಂದು ಸ್ಥಳ ಬಿಟ್ಟು ಇನ್ನೊಂದು ಸ್ಥಳಕ್ಕೆ ಹೋಗಿದೆ ವಸ್ತು ಅಂತ ಅರ್ಥ. ಹಾಗಾದರೆ ಚಲನೆ ಅಂದರೆ ಏನು? ಸಮಯದೊಂದಿಗೆ ವಸ್ತುವಿನ ಸ್ಥಾನದಲ್ಲಾದ ಒಂದು ರೀತಿಯ ಬದಲಾವಣೆಯೇ ಚಲನೆ ಎನ್ನುವರು. ಚಲನೆ ಅಂದರೆ ಸಮಯದೊಂದಿಗೆ ವಸ್ತುವಿನ ಸ್ಥಾನದಲ್ಲಾದ ಒಂದು ರೀತಿಯ ಬದಲಾವಣೆಯೇ ಚಲನೆ ಎನ್ನುವರು. ಗೊತ್ತಾಯ್ತಾ ಮಕ್ಕಳ? ನೆಕ್ಸ್ಟು ಚಲನೆಯ ವಿಧಗಳು. ಚಲನೆಯ ವಿಧಗಳು ಯಾವ್ಯಾವು? ಚಲನೆಯ ವಿಧಗಳು ಒಟ್ಟು ನಾಲ್ಕು. ಚಲನೆಯಲ್ಲಿ ನಾಲ್ಕು ವಿಧಗಳು ಯಾವುದ್ಯಾವುದು? ಒಂದನೇದು ನೋಡಿ, ಸರಳ ರೇಖೀಯ ಚಲನೆ, ಇಂಗ್ಲೀಷಲ್ಲಿ ರೆಕ್ಟಿಲೀನಿಯರ್, ಸರಳ ರೇಖೀಯ ಚಲನೆ. ಎರಡನೇದು ವೃತ್ತೀಯ ಚಲನೆ ಅಂದರೆ ಸರ್ಕ್ಯುಲರ್ ಮೋಷನ್, ವೃತ್ತೀಯ ಚಲನೆ. ಎಸ್. ಮೂರನೇದು ಭ್ರಮಣೆಯ ಚಲನೆ ಅಂದರೆ ರೊಟೇಷನಲ್ ಮೋಷನ್. ನಾಲ್ಕನೇದು ಪಿರಿಯಾಡಿಕ್ ಮೋಷನ್ ಅಥವಾ ಆವರ್ತಕ ಚಲನೆ. ಗೊತ್ತಾಯ್ತಲ್ವ ಮಕ್ಕಳ? ಒಂದು, ಎರಡು, ಮೂರು, ನಾಲ್ಕು ವಿಧಗಳು. ಒಂದನೇದು ವಿಧ ಏನು ಹೇಳುತ್ತೆ? ಒಂದನೇ ವಿಧ ಸರಳ ರೇಖೀಯ ಚಲನೆ, ರೆಕ್ಟಿಲೀನಿಯರ್ ಮೋಷನ್. ರೆಕ್ಟಿಲೀನಿಯರ್ ಮೋಷನ್ ಅಂದರೆ ಏನು? ಅಂದರೆ ವಸ್ತುಗಳು ಸರಳ ರೇಖೆಯಲ್ಲಿ ಚಲಿಸುವುದನ್ನು ನಾವು ಕಾಣುತ್ತೇವೆ. ಈ ರೀತಿಯ ಚಲನೆಯನ್ನು
ಸರಳ ರೇಖೀಯ ಚಲನೆ ಅನ್ನುತ್ತೇವೆ. ವಸ್ತುಗಳು ಯಾವಾಗಲೂ ನೇರವಾಗಿ ಚಲಿಸ್ತಕ್ಕಂಥದ್ದು, ಟ್ರ್ಯಾಕಲ್ಲಿ ಹೋಗ್ತೀವಲ್ಲ ಆ ಥರ, ಅದನ್ನು ಸರಳ ರೇಖೀಯ ಚಲನೆ ಅಂತ ಕರಿತೀವಿ. ನೋಡಿ, ಮಾಸ್ಟ್ ಪಾಸ್ಟ್ ಮಾಡ್ತಾರೆ ಮಿಲಿಟ್ರಿ ಅವರು ಅಥವಾ ನಮ್ಮ ಎನ್ ಸಿ ಸಿ ಕ್ಯಾಂಡಿಡೇಟ್ಸು ಅಥವಾ ನಾವು ಸ್ವಾತಂತ್ರ್ಯ ದಿನಾಚರಣೆಗಳಲ್ಲಿ ಮಾಡ್ತೀವಿ ತಾನೇ, ಆ ರೀತಿ ನಾವು ನೇರವಾಗಿ ಏನು ಮಾಸ್ಟ್ ಪಾಸ್ಟ್ ಮಾಡ್ತೀವಲ್ಲ ಅದು ಕೂಡ ಸರಳ ರೇಖೀಯ ಚಲನೆ ಆಗುತ್ತೆ. ಆಮೇಲೆ ಕಾರು ಬೈಕು ವೆಹಿಕಲ್ಸ್ ಎಲ್ಲ ಹೈವೇ ರೋಡ್ಗಳಲ್ಲಿ ಹೋಗ್ಬೇಕಾದ್ರೆ ಒಂದು ಟ್ರ್ಯಾಕ್ ಹಾಕಿರ್ತಾರೆ, ಆ ರೋಡಲ್ಲೇ ಹೋಗ್ತಿರ್ಬೇಕು ಅನ್ನೋ ಉದ್ದೇಶಕ್ಕೆ ಅದನ್ನು ಕೂಡ ರೆಕ್ಟಿಲೀನಿಯರ್ ಅಂತ ಕರಿತೀವಿ. ಒಂದು ಉದಾಹರಣೆ, ಒಂದು ವಿಡಿಯೋ ಇದೆ, ನೋಡ್ಕೊಂಬರೋಣ. ಓಕೆ, ಸರಳ ರೇಖೆಯ ಚಲನೆಗೆ ಉದಾಹರಣೆಯನ್ನು ನೋಡ್ಕೊಂಬಂದ್ರಿ ಅಲ್ವಾ, ಹೇಗಿತ್ತು ಗೊತ್ತಾಯ್ತಲ್ವಾ? ಇದರಿಂದ ಏನು ಗೊತ್ತಾಗ್ತಾ ಇದೆ ಅಂದರೆ, ವಸ್ತುಗಳು ಸರಳ ರೇಖೆಯಲ್ಲಿ ಚಲಿಸಿದರೆ ಅದನ್ನು ನಾವು ಸರಳ ರೇಖೆಯ ಚಲನೆ ಅಂತೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಎರಡನೇದು ಯಾವುದು? ವೃತ್ತಿಯ ಚಲನೆ. ವೃತ್ತಿಯ ಚಲನೆ ಅಂದರೆ ಸರ್ಕ್ಯುಲಾರ್ ಮೋಷನ್, ಸರ್ಕಲ್ ವೃತ್ತದಲ್ಲಿ ಚಲಿಸ್ತಕ್ಕಂಥದ್ದು ಅಂತ ಅರ್ಥ. ವೃತ್ತದಲ್ಲೇ ಚಲಿಸ್ತಕ್ಕಂಥದ್ದನ್ನ ವೃತ್ತಿಯ ಚಲನೆ ಅಂತ ಕರಿತೀವಿ. ಅಂದರೆ ಏನು? ವೃತ್ತಿಯ ಚಲನೆಯಲ್ಲಿ ನಿಗದಿತ ಬಿಂದುವಿನಿಂದ ಸಮಾನ ದೂರದಲ್ಲಿರುವಂತೆ ವಸ್ತುವು ಚಲಿಸುತ್ತದೆ. ಅಂದರೆ ಪರಿಧಿ ಅಂತೀವಿ ನೋಡ್ರಿ, ಗಣಿತದಲ್ಲಿ ವೃತ್ತದ ಮಧ್ಯ ಬಿಂದು ಇರುತ್ತೆ ಸೆಂಟರು, ಅದನ್ನು ಕೇಂದ್ರ ಬಿಂದು ಅಂತ ಕರಿತೀವಿ. ಅದರಿಂದ ಸಮಾನ ದೂರದಲ್ಲಿ ಸರ್ಕಲ್ ಹೋಗುತ್ತೆ, ಆ ಸರ್ಕಲ್ ಏನಿದೆಯಲ್ಲ ಮೇಲೆ ಅದನ್ನ ಪರಿಧಿ ಅಂತೀವಿ, ಸರ್ಕಂಫರೆನ್ಸ್. ಆ ಸರ್ಕಂಫರೆನ್ಸಲ್ಲಿ ಏನು ಚಲಿಸುತ್ತಲ್ಲ ಅದನ್ನು ನಾವು ವೃತ್ತಿಯ ಚಲನೆ ಅಂತೇಳಿ ಕರಿತೀವಿ. ನೋಡಿ, ಅದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ಸು ವೃತ್ತಿಯ ಚಲನೆಗೆ ಗೊತ್ತಾಯ್ತಲ್ವ? ಅದಕ್ಕೂ ಒಂದು ಸಣ್ಣ ವಿಡಿಯೋ ಇದೆ, ನೋಡ್ಕೊಂಬರೋಣವಾ. ಹಾಂ, ವೃತ್ತಿಯ ಚಲನೆ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ವಿಡಿಯೋ ಇದೆ, ಅದನ್ನ ನೋಡ್ಕೊಂಬಂದ್ಬಿಟ್ಟು ನೆಕ್ಸ್ಟ್ ಹೋಗೋಣ.
ನೆಕ್ಸ್ಟ್ ಮೂರನೇದು ಯಾವುದು? ಆವರ್ತಕ ಚಲನೆ. ಮೂರನೇದು ಯಾವುದು? ಆವರ್ತಕ ಚಲನೆ. ಆವರ್ತಕ ಚಲನೆ ಅಂದರೆ ಪಿರಿಯಾಡಿಕ್ ಮೋಷನ್, ಅಂದರೆ ಒಂದು ಕಡೆಗೆ ಹೋಗ್ಬಿಟ್ಟು ಮತ್ತು ವಾಪಸ್ ಬರೋದು, ಹೋಗೋದು ವಾಪಸ್ ಬರೋದು, ಇದನ್ನು ನಾವು ಪಿರಿಯಾಡಿಕ್ ಮೋಷನ್ ಅಂತ ಕರಿತೀವಿ. ಸ್ವಲ್ಪ ಸಮಯದ ನಂತರ ಪುನರಾವರ್ತಿತವಾಗುವ ಚಲನೆಯನ್ನು ಆವರ್ತಕ ಚಲನೆ ಎನ್ನುವರು. ಆವರ್ತಕ ಚಲನೆಗೆ ಒಂದು ಪೆಂಡುಲಮ್ ಎಕ್ಸಾಂಪಲ್ ನೋಡಿ. ಇದನ್ನು ನಾನು ಜಸ್ಟ್ ಇಲ್ಲಿಂದ ಬಿಟ್ಟರೆ ನೋಡಿ, ಯಾವ ಪೊಸಿಷನ್ಗೆ ಹೋಗಿತ್ತೋ ಅದೇ ಪೊಸಿಷನ್ಗೆ ಹೋಗ್ತಾ ಇದೆ ಅಲ್ವಾ. ನಾನು ಇಲ್ಲಿಂದ ಬಿಟ್ಟರೆ ಅಲ್ಲಿಗೆ ಮುಟ್ಟುತ್ತೆ, ಇಲ್ಲಿಗೆ ಬರುತ್ತೆ, ಮತ್ತಿಂಗೆ ಹೀಗೆ ಅಲ್ವಾ ನೋಡಿ. ಹೌದಾ? ಹಾಂ. ಹಾಗಾದರೆ ಆವರ್ತಕ ಚಲನೆ ಅಂದ್ರೇನು? ಸ್ವಲ್ಪ ಸಮಯದ ನಂತರ ಪುನರಾವರ್ತಿತವಾಗುವ ಚಲನೆಯನ್ನು ಆವರ್ತಕ ಚಲನೆ ಎನ್ನುವರು. ನೋಡ್ರಿ, ಬರೀದು ಒಂದೇ ಅಲ್ಲ, ಮಗುನ ತೊಟ್ಲಲ್ಲಿ ಹಾಕ್ಬಿಟ್ಟು ಮಗುನ ತಾಯಿ ತೂಗ್ತಾರೆ ನೋಡಿ, ಅದು ಕೂಡ ಆವರ್ತಕ ಚಲನೆ ಆಗುತ್ತೆ. ಹಾಗೆ ನಾವು ಮರದಲ್ಲಿ ಜೋಕಾಲಿ ಆಡ್ತೀವಿ ನೋಡ್ರಿ, ಪಂಚಮಿ ಹಬ್ಬಗಳಲ್ಲಿ ಹಳ್ಳಿ ಕಡೆ ಕಡೆ ಮರಕ್ಕೆ ಹಗ್ಗ ಕಟ್ಬಿಟ್ಟು ಜೋಕಾಲಿ ಅಂತ ಆಡ್ತೀವಿ, ಅದು ಕೂಡ ಆವರ್ತಕ ಚಲನೆಗೆ ಒಂದು ಎಕ್ಸಾಂಪಲ್ಲು. ಶಾಲೆಗಳಲ್ಲಿ ಜೋಲಿ ಆಡ್ತಿರಲ್ಲ ಜೋಕಾಲಿ ಅಂತ, ಅದು ಕೂಡ ಆವರ್ತಕ ಚಲನೆ. ಈಗ ನಾನು ಮಾಡಿ ತೋರಿಸಿದ್ನಲ್ಲ ಬಾಲ್, ಇದು ಕೂಡ ಆವರ್ತಕ ಚಲನೆ. ದೇವಸ್ಥಾನದ ಗಂಟೆ, ನಾವು ವೀಣೆ ಬಾರಿಸ್ತಿರ್ಬೇಕಾದ್ರೆ ಅದು ಶೇಕ್ ಆಗುತ್ತೆ, ಶಬ್ದ ಬರಬೇಕು ಅಂದರೆ ವೀಣೆದು ಅದು ವೈಬ್ರೇಷನ್ ಆದರೂ ಮಾತ್ರ ಶಬ್ದ ಬರುತ್ತೆ. ಆ ವೈಬ್ರೇಷನ್ ಆದರೂ ಮಾತ್ರ ಶಬ್ದ ಬರುತ್ತಲ್ಲ, ಆ ವೈಬ್ರೇಷನ್ ಆಗೋದು ಕೂಡ ಆವರ್ತಕ ಚಲನೆ. ಆವರ್ತಕ ಚಲನೆಗೆ ಇವೆಲ್ಲ ಎಕ್ಸಾಂಪಲ್ಗಳು. ನೆಕ್ಸ್ಟ್ ಆವರ್ತಕ ಚಲನೆಗೆ ಸಂಬಂಧಪಟ್ಟ ಒಂದು ಚಿಕ್ಕ ವಿಡಿಯೋ ಇದೆ, ಆ ವಿಡಿಯೋವನ್ನು ನೋಡ್ಕೊಂಬಂದು ನೆಕ್ಸ್ಟ್ ನಾವು ಮುಂದ್ಕೋಣ.
ನಾಲ್ಕನೇದು ಭ್ರಮಣೆಯ ಚಲನೆ. ಭ್ರಮಣೆಯ ಚಲನೆ ಅಂತಂದರೆ ಒಂದು ವಸ್ತುವು ನೋಡಿ, ಇಲ್ಲೊಂದು ಬುಗುರಿ, ಇದು ತಿರುಗ್ತಾ ಇದೆಯಲ್ಲ, ಈ ತಿರುಗ್ತಾ ಇರೋದು ನೋಡೋಕ್ಕೆ ವೃತ್ತಿಯ ಚಲನೆ ಥರ ಕಾಣಿಸುತ್ತೆ, ಆದರೆ ಮಧ್ಯದಲ್ಲಿ ಯಾರೋ ಹಿಡ್ಕೊಂಡು ತಿರುಗಿಸ್ತಾ ಇದ್ದಾರೆ ಅಂತ ಅನಿಸುತ್ತೆ. ಇದನ್ನು ನಾವು ಭ್ರಮಣೀಯ ಚಲನೆ ಅಂತ ಕರಿತೀವಿ. ಭ್ರಮಣೀಯ ಚಲನೆ ಅಂದರೆ ಪರಿಭ್ರಮಣವು ವೃತ್ತಾಕಾರ ಗತಿಯಲ್ಲಿ ಒಂದು ವಸ್ತುವಿನ ಚಲನೆ, ಒಂದು ಎರಡು ಆಯಾಮದ ವಸ್ತುವು ಒಂದು ಪರಿಭ್ರಮಣ ಕೇಂದ್ರದ ಅಥವಾ ಪರಿಭ್ರಮಣ ಬಿಂದುವಿನ ಸುತ್ತ ಪರಿಭ್ರಮಿಸುತ್ತದೆ. ಒಂದು ಮೂರು ಆಯಾಮದ ವಸ್ತುವು ಅಕ್ಷ ಎಂದು ಕರೆಯಲಾಗುವ ಒಂದು ರೇಖೆಯ ಸುತ್ತ ಪರಿಭ್ರಮಿಸುತ್ತದೆ. ಇದನ್ನು ನಾವು ಭ್ರಮಣೆಯ ಚಲನೆ ಅಂತೇಳಿ ಕರಿತೀವಿ. ಭ್ರಮಣೆಯ ಚಲನೆಗೆ ಸರಿಯಾದ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ನಾವು ಶಾಲೆಗಳಲ್ಲಿ ನೋಡಿರ್ತೀರಲ್ವ ಮಕ್ಕಳ, ಇದನ್ನು ಗ್ಲೋಬ್ ಅಂತೀವಿ. ಇಲ್ಲಿ ನೋಡಿ, ಇಲ್ಲಿ ಮಧ್ಯದಲ್ಲಿ ಒಂದು ಭ್ರಮಣೆಗೆ ಮಧ್ಯಬಿಂದುವಿನಲ್ಲಿ ಅದೊಂದು ಭ್ರಮಣೆಯ ಕೇಂದ್ರ ಇದೆ. ಆ ಕೇಂದ್ರದ ಸುತ್ತ ಭೂಮಿ ತಿರುಗ್ತಾ ಇದೆ. ಇದನ್ನು ಭ್ರಮಣೆಯ ಚಲನೆ ಅಂತ ಕರಿತೀವಿ. ನೋಡಿ, ವೃತ್ತಾಕಾರ ತಿರುಗ್ತಾ ಇದೆ, ಆದರೆ ಮಧ್ಯದಲ್ಲಿ ಒಂದು ಕೇಂದ್ರ ಅದನ್ನು ಇಟ್ಕೊಂಡಿರ್ಕೊಂಡಿರುತ್ತೆ, ಅದನ್ನು ಭ್ರಮಣೆಯ ಚಲನೆ ಅಂತೇಳಿ ಕರಿತೀವಿ. ಭ್ರಮಣೆಯ ಚಲನೆಗೆ ಸಂಬಂಧಪಟ್ಟ ಒಂದು ಸಣ್ಣ ವಿಡಿಯೋ ಇದೆ, ಅದನ್ನು ನೋಡ್ಕೊಂಡು ಬರೋಣ, ಆಮೇಲೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಈ ವಿಡಿಯೋದಲ್ಲಿ ನೋಡಿದ್ರಲ್ವ ನೀವು ಭ್ರಮಣೆಯ ಚಲನೆ, ಅದು ಅಲ್ಲಿ ಏನಾಗ್ತಾ ಇದೆ, ಒಂದು ಭೂಮಿ ತನ್ನ ಸುತ್ತಕ್ಕೆ ತಾನೇ ಸುತ್ತಿಕೊಳ್ತಾ ಇದೆ, ಜೊತೆಗೆ ಚಂದ್ರ ಭೂಮಿಯನ್ನು ಸುತ್ತ ಇದ್ದಾನೆ. ಚಂದ್ರ ಏನು ಮಾಡ್ತಿದ್ದಾನೆ, ಭೂಮಿಯನ್ನು ಸುತ್ತ ಇದ್ದಾನೆ, ಜೊತೆಗೆ ಅವನ ಸುತ್ತ ಅವನು ಸುತ್ತ ಇದ್ದಾನೆ. ಈ ರೀತಿಯ ಚಲನೆಯನ್ನು ಭ್ರಮಣೀಯ ಚಲನೆ ಅಂತೇಳಿ ನಾವು ಕರಿತೀವಿ. ಈಗ ಈ ನಾವು ಚಲನೆಯಲ್ಲಿ ನಾಲ್ಕು ವಿಧಗಳನ್ನು ತಗೊಂಡಿದ್ದೀವಿ. ಒಂದು ಸರಳ ರೇಖೀಯ ಚಲನೆ, ವೃತ್ತಿಯ ಚಲನೆ, ಮೂರನೇದು ಆವರ್ತಕ ಚಲನೆ, ಮತ್ತು ನಾಲ್ಕನೇದು ಭ್ರಮಣೆಯ ಚಲನೆ. ಪ್ರತಿಯೊಂದು ಚಲನೆಗೂ ನಾನು ಒಂದೊಂದು ವೀಡಿಯೋಗಳನ್ನು ತೋರಿಸಿದ್ದೀನಿ. ಆ ವೀಡಿಯೋಗಳ ಅರ್ಥ ಏನು ಅಂತಂದರೆ, ಯಾವ ರೀತಿ ಅನ್ನೋದನ್ನು ನಾವು ಮಾಡಿ ನೋಡ್ಬೋದು. ನನಗೆ ನಾವು ವಾಕ್ ಮಾಡೋದಾಗಿರ್ಬೋದು, ನಾವು ವಾಕ್ ಮಾಡಿದರೆ ರೇಖೆಯ ಚಲನೆ ಆಗುತ್ತೆ, ಅದನ್ನೇ ನಾವು ಕಲ್ಲು ತಗೊಂಡು ಸುತ್ತಿಸಿದರೆ ವೃತ್ತಿಯ ಚಲನೆ ಆಗುತ್ತೆ, ಭೂಮಿ ತಿರುಗಿದರೆ ಭ್ರಮಣೆಯ ಚಲನೆ ಆಗುತ್ತೆ. ಅದೇ ರೀತಿ ಒಂದು ಕಲ್ಲನ್ನು ಕಟ್ಟಿಬಿಟ್ಟು ಹಿಂದಕ್ಕೆ ಮುಂದಕ್ಕೆ ಹಿಂಗೆ ಅಲ್ಲಾಡಿಸಿದ್ವಲ್ಲ, ಅದು ಪೆಂಡುಲ ಅಂದರೆ ಪಿರಿಯಾಡಿಕ್ ಟೇಬ್, ಆವರ್ತಕ ಚಲನೆ ಆಗುತ್ತೆ. ಮೌಲ್ಯಮಾಪನ, ಈಗ ಮೌಲ್ಯಮಾಪನ ನೋಡೋಣ. ಏನು ಉಯ್ಯಾಲೆಯಲ್ಲಿನ ಮಗುವಿನ ಚಲನೆ, ಎಂಥ ಚಲನೆ, ತಾಯಿ ಮಗುನ ತೂಗ್ತಾ ಇದ್ರಲ್ವಾ, ಮಗು ತೂಗ್ತಾ ಇದ್ದಿದ್ದು ಯಾವ ಚಲನೆ ಆಯಿತು, ಯಾವುದು, ಎಸ್ ಆವರ್ತಕ ಚಲನೆ. ಗುಡ್. ಎರಡನೇ ಕ್ವಶನ್, ಬೈಸಿಕಲ್ನ ಚಕ್ರದ ಚಲನೆ, ಡ್ಯಾಶ್ ಚಲನೆ, ಬೈಸಿಕಲ್ ಓಡಿಸ್ತಾ ಇದೆ, ಸೈಕಲ್ ಓಡಿಸ್ತೀರಿ ನೀವೆಲ್ಲ, ಸೈಕಲ್ ಓಡಿಸ್ತಿರ್ಬೇಕಾದ್ರೆ ಸೈಕಲ್ ಗಾಳಿ ತಿರುಗುತ್ತೆ ನೋಡಿ, ಆ ತಿರುಗ್ತಾ ಇರಕ್ಕಂಥ ಸೈಕಲ್ನ ಚಕ್ರ ಯಾವ ಚಲನೆ ಏನು ಒಳಪಡುತ್ತೆ, ಯಾವುದು, ಎಸ್ ವೃತ್ತಿಯ ಚಲನೆ. ಓದೈತಲ್ವ ಮಕ್ಕಳ. ಈಗ ಗೃಹಪಾಠ ಅಥವಾ ಮನೆ ಕೆಲಸ, ನಿಮಗೆ ಕೆಲವು ಆಕ್ಟಿವಿಟೀಸ್ನ ಕೊಟ್ಟಿರ್ತೀನಿ, ಅದನ್ನು ನೀವು ಮನೇಲಿ ಮಾಡ್ಕೊಂಬರ್ಬೇಕು. ಓಕೆ, ನೀವು ಮಾಡಿಬಿಟ್ಟು ನಿಮ್ಮ ತರಗತಿ ಶಿಕ್ಷಕರಿಗೆ ತೋರಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಬೈಸಿಕಲ್ನ ಚಲನೆ ಮತ್ತು ಸ್ವಿಚ್ ಆನ್ ಮಾಡಿದ ಸೀಲಿಂಗ್ ಫ್ಯಾನ್ಗಳ ನಡುವಿನ ಇರುವ ಸಾಮ್ಯತೆ ಮತ್ತು ಭಿನ್ನತೆಗಳನ್ನು ತಿಳಿಸಿ. ಕ್ವಶನ್ ಆನ್ಸರಿಗೆ ಅರ್ಥ ಮಾಡ್ಕೊಳ್ಳಿ ಮಕ್ಕಳ, ಬೈಸಿಕಲ್ನ ಚಲನೆ ಮತ್ತು ಸ್ವಿಚ್ ಆನ್ ಮಾಡಿದ ಸೀಲಿಂಗ್ ಫ್ಯಾನ್ಗಳ ನಡುವಿನ ಸಾಮ್ಯತೆ ಮತ್ತು ಭಿನ್ನತೆಗಳನ್ನು ತಿಳಿಸ್ಬೇಕು. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ ಕ್ವಶನ್ನು,
ಬೈಸಿಕಲ್ನ ಚಲನೆ ಮತ್ತು ಸ್ವಿಚ್ ಆನ್ ಮಾಡಿದ ಸೀಲಿಂಗ್ ಫ್ಯಾನ್ಗಳ ನಡುವೆ ಇರುವ ಸಾಮ್ಯತೆ ಮತ್ತು ಭಿನ್ನತೆಗಳನ್ನು ತಿಳಿಸಿ. ಆ ಪಟ್ಟಿ ಮಾಡಿಬಿಟ್ಟು ನಿಮ್ಮ ಶಿಕ್ಷಕರಿಗೆ ತೋರಿಸಿ ಸಹಿ ತಗೊಳ್ತಿರಲ್ವಾ. ಎರಡನೇ ಕ್ವಶನ್, ಆವರ್ತಕ ಚಲನೆಗೆ ಎರಡು ಉದಾಹರಣೆಗಳನ್ನು ಬರೀಬೇಕು. ಆವರ್ತಕ ಚಲನೆ ಅಂದರೆ ಏನಂತ ಗೊತ್ತಾಗಿದೆ? ಆ ಚಲನೆಗೆ ಎರಡು ಉದಾಹರಣೆಗಳನ್ನು ಬರೆದು ನಿಮ್ಮ ತರಗತಿ ಶಿಕ್ಷಕರಿಗೆ ತೋರಿಸ್ತಿರಲ್ವ ಮಕ್ಕಳ? ಸರಿ, ಎಲ್ಲರಿಗೂ ಧನ್ಯವಾದಗಳು. ನನ್ನ ಹೆಸರು ರುದ್ರಪ್ಪ, ಸಹ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಬಂಡೆಪಾಳ್ಯ, ಬೆಂಗಳೂರು ದಕ್ಷಿಣ ವಲಯ 3. ಎಲ್ಲರಿಗೂ ನಮಸ್ಕಾರ. ಅನುದಿನ